ನಿಜವಾದ ಪ್ರೀತಿ ಬಾಂಧವ್ಯವನ್ನು ಬೆಳೆಸಲು ಸಾಧ್ಯವಿದೆ ಎಂಬುದನ್ನು ಈ ಇಫ್ತಾರ್ ನಮಗೆ ತೋರಿಸಿಕೊಡ್ತಾ ಇದೆ. ಮತ್ತೆ ಕೆಲವರು ಉಪವಾಸ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಕೈ ನಿಮ್ಮ ಮುಂದಿರುವ ಹಣ್ಣು ಹಂಪಲುಗಳಿಗೆ ಟಚ್ ಮಾಡೋದಿಲ್ಲ. ಯಾಕೆ? ಇದು ಆಗಿದೆ ರೆಸ್ಪೆಕ್ಟ್. ಇಸ್ರಾಯೇಲ್, ಹಮಾಸ್, ಗಾಜಾ ಹಾಗೂ ಎಲ್ಲ ಊರುಗಳಲ್ಲಿ ಶಾಂತಿ ಸ್ಥಾಪನೆಯಾಗಲಿ, ನೆಲೆಸಲಿ ಅಂತ ಹೇಳಿ ನಮ್ಮದು ಆರೈಕೆ. ಪ್ರತಿಯೊಂದು ಗ್ರಾಮದಲ್ಲಿಯೂ, ಪ್ರತಿಯೊಂದು ಪ್ರದೇಶದಲ್ಲಿಯೂ, ನಮ್ಮ ನಮ್ಮ ಮನೆಯ ವಠಾರದಲ್ಲಿಯೂ ಕೂಡ ಯಾವೊಂದು ರೀತಿಯ ಬಂಧುತ್ವದ ಸೌಹಾರ್ದ ಕಾರ್ಯಕ್ರಮವನ್ನು ಈ ಮೂವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ರಾಯಭಾರಿಯಾಗಿ, ಅವರ ಅಂಬಾಸಿಡರ್ ಆಗಿ ಈ ಒಂದು ಸಂಸ್ಕೃತಿ ಪರಂಪರೆಯನ್ನು ನಮ್ಮ ನಮ್ಮ ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ ಅದನ್ನು ಮುಂತೆಗೊಳ್ಳುವಂಥ ನೇತೃತ್ವ ಮತ್ತು ಅದರ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಒಂದಾಗಿ ನಮಗೆ ಬದುಕಬಹುದು, ಒಂದಾಗಿ ನಮಗೆ ಸಾಗಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನಾವು ಇಲ್ಲಿಂದ ರವಾನೆ ಮಾಡ್ತಾ ಇದ್ದೀವಿ. ಹಸಿವಿನಿಂದ ಬಳಲುವ ಮಂದಿಗೆ ಆಹಾರ ನೀಡುವುದು ಎಂಬುದು ರಂಜಾನ್ ಉಪವಾಸ ಮತ್ತು ಇಫ್ತಾರಿನ ಸಂದೇಶವಾಗಿದೆ. ನಾನು ಅದು ಇದ್ದಷ್ಟು ಕಾಲ ಈ ಕ್ರಮ ನಡೀಬೇಕು, ಅದರಲ್ಲಿ ನಾನು ಯಾವ ರೀತಿಯಲ್ಲಿ ನಡೆಸೋದಕ್ಕೆ ಸಹಕಾರ ಬೇಕು ಕೇಳಿದರೆ ಕೂಡ ನಾನು ನಡೆಸ್ತೇನೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಮಾನವ ಧರ್ಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ವ್ಯಕ್ತಿಗತ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಇವತ್ತು ಅಬ್ದುಲ್ಲಾ ಕುಂಜಿ ಅವರನ್ನು, ವಿನಯ್ ಹೆಗ್ಡೆ ಅವರ ಅಜ್ಜಿ ಅವರನ್ನು, ಅದೇ ರೀತಿ ಮಗನ ಬಿಷಪ್ರವರನ್ನು ಎಲ್ಲರ ಪರವಾಗಿ ನಾನು ಬಹುಶಃ ವಿಶೇಷವಾದ ನನ್ನ ಕೃತಜ್ಞತೆ ನಾನು ಇವತ್ತು ಸಲ್ಲಿಸ್ತೇನೆ. ಪರಸ್ಪರ ಸಂಸ್ಕೃತಿ ಮತ್ತು ವಿಶ್ವಾಸವನ್ನು ಹಂಚುವ ಮೂಲಕ ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಅದು ಮಾಡುವಂತೆ ನಮ್ಮೆಲ್ಲರ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಪವಿತ್ರವಾದ ತಿಂಗಳ ಇಫ್ತಾರ್ ಕೂಟವನ್ನು ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಜೊತೆಯಾಗಿ ಕೂತ್ಕೊಂಡು ಆಚರಿಸಿ ಬಹುಶಃ ಪರಸ್ಪರ ನಾವು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಹಂಚಿಕೊಂಡು ಒಂದು ಸಮಾಜದಲ್ಲಿ ಸಂಬಂಧ ಕಲ್ಪಿಸುವಂಥ ದೊಡ್ಡ ಮಟ್ಟದ ಒಂದು ನೇತೃತ್ವ ಕಾರ್ಯಕ್ರಮವನ್ನು ಬಹುಶಃ ಈ ಮೂವರ್ಗೂ ನಮಗೆ ತೋರಿಸಿ ಕೊಟ್ಟಿದ್ದಾರೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರಿಗೂ ಇವತ್ತು ಬಂದಿದ್ದೀರಿ, ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಆದ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಜವಾಬ್ದಾರಿ ಏನಂತ ಹೇಳಿದರೆ, ಈ ಕಾರ್ಯಕ್ರಮದಲ್ಲಿ ಬಹುಶಃ ಇವತ್ತೊಂದು ಕೂತ್ಕೊಂಡು ನಾವು ಸೌಹಾರ್ದ ಭಾಗವಹಿಸಿ ನಾವು ಸಹಕಾರ ಕೊಡೋದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿಯೂ, ಪ್ರತಿಯೊಂದು ಪ್ರದೇಶದಲ್ಲಿಯೂ, ನಮ್ಮ ನಮ್ಮ ಮನೆಯ ವಠಾರದಲ್ಲಿಯೂ ಕೂಡ ಯಾವೊಂದು ರೀತಿಯ ಬಂಧುತ್ವದ ಸೌಹಾರ್ದ ಕಾರ್ಯಕ್ರಮವನ್ನು ಈ ಮೂವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ರಾಯಭಾರಿಯಾಗಿ, ಅವರ ಅಂಬಾಸಿಡರ್ ಆಗಿ ಈ ಒಂದು ಸಂಸ್ಕೃತಿ ಪರಂಪರೆಯನ್ನು ನಮ್ಮ ನಮ್ಮ ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ ಅದನ್ನು ಮುಂತೆಗೊಳ್ಳುವಂಥ ನೇತೃತ್ವ ಮತ್ತು ಅದರ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆಗ ಮಾತ್ರ ಬಹುಶಃ ಇದ್ದಂಥ ಕನಸು ತಲಮಟ್ಟ ನೆನೆಸಾಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ನಾನು ಆಶೀರ್ವಾದ ಕೂಡ ನಾನು ಇವತ್ತು ಬೇಡಿಕೊಳ್ಳುವ. ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆ ಜೊತೆ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳೋದು ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ನಾನು ಕೇಳಿಕೊಂಡು ಮತ್ತೊಮ್ಮೆ ಈ ಒಂದು ಬಂಧುತ್ವದ ಕಾರ್ಯಕ್ರಮ ಶುಭಾಶಯ ಸಲ್ಲಿಸ್ತೇನೆ. ಪವಿತ್ರ ರಂಜಾನ್ ತಿಂಗಳು ಇಡೀ ಜಗತ್ತಿನಲ್ಲಿ ಬಹಳ ಶ್ರದ್ಧೆಯಿಂದ ಆಚರಿಸಲ್ಪಡುವ ಒಂದು ತಿಂಗಳಾಗಿದೆ. ರಂಜಾನ್ನಲ್ಲಿ ವಿಶೇಷವಾಗಿ ಇಫ್ತಾರ್ ಕಾರ್ಯಕ್ರಮವು ಪರಸ್ಪರ ಭಕ್ತಿ ಭಾವದಿಂದ ಒಟ್ಟು ಸೇರಿ ಪ್ರೀತಿ ಹಾಗೂ ಬಂಧುತ್ವವನ್ನು ಹಂಚಿಕೊಳ್ಳುವ ಅವಕಾಶ ನೀಡುತ್ತದೆ. ಈ ರಂಜಾನ್ ಆಚರಣೆಯು ನಂಬಿಕೆಯಿಂದ ಅಲ್ಲಾಹನಿಂದ ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಇತರ ಹಸಿವಿನ ಕಷ್ಟವನ್ನು ಅನುಭವಿಸಿ ಅರಿಯುವುದು, ಜೊತೆಗೆ ಇತರ ಹಸಿವಿನ ಕಷ್ಟ ಏನೆಂದು ಎಂಬುದನ್ನು ಅರಿತು ಹಸಿವಿನಿಂದ ಬಳಲುವ ಮಂದಿಗೆ ಆಹಾರ ನೀಡುವುದು ಎಂಬುದು ರಂಜಾನ್ ಉಪವಾಸ ಮತ್ತು ಇಫ್ತಾರಿನ ಸಂದೇಶವಾಗಿದೆ. ಉಪವಾಸ ಮಾತ್ರವಲ್ಲದೆ ದಾನ, ನಮಾಜ್, ಕುರಾನ್ ಪಠಣ, ತರಾವಿ ಈ ಮೊದಲಾದ ಕ್ರಿಯೆಗಳನ್ನು ಅಲ್ಲಾಹುವನ್ನು ಸ್ಮರಿಸಲು ರಂಜಾನ್ನಲ್ಲಿ ನಾವು ಮಾಡಬೇಕಾದ ಕ್ರಿಯೆಗಳು. ಪ್ರಭಾತದ ಮುಂಚೆ ಕುಟುಂಬ ಸದಸ್ಯರೊಂದಿಗೆ ಸವಿಸುವ ಆಹಾರ ವೇಳೆ ಸಹರಿ ಮತ್ತು ಸೂರ್ಯಾಸ್ತಮದ ವೇಳೆ ಉಪವಾಸ ಮುರಿಯಲು ಸೇವಿಸುವ ಆಹಾರ ಸಮಯ ಇಫ್ತಾರ್. ರಂಜಾನ್ ತಿಂಗಳಿನ ಅಗಲ್ನಲ್ಲಿ ಒಂದು ತೊಟ್ಟು ನೀರು ಕುಡಿಯದೆ ಕಠಿಣ ವ್ರತದ ಮೂಲಕ ಉಪವಾಸವನ್ನು ಬಡವ ಶ್ರೀಮಂತ ಭೇದವಿಲ್ಲದೆ ಎಲ್ಲರೂ ಆಚರಿಸುತ್ತಾರೆ. ಸಹನೆ ಮತ್ತು ಸೇವೆಯೇ ಅಲ್ಲಾಹುವನ್ನು ತೃಪ್ತಿಪಡಿಸುವ ದಾರಿಯಾಗಿದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಮಾನವ ಧರ್ಮವಾಗಿದೆ. ಈ ನಿಟ್ಟಿನಲ್ಲಿ ರಂಜಾನ್ ಮಾಸದ ಉಪವಾಸವನ್ನು ಆಚರಿಸಿರುವ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಮಾನವ ಕುಲಕ್ಕೆ ಪರಮಾತ್ಮನು ಒಳ್ಳೆಯದನ್ನು ಮಾಡಿ ಸುಖ ಸಂಪತ್ತು ಮತ್ತು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ.
ಟೇಬಲ್ ಮುಂದೆ ತಾವೆಲ್ಲ ಜೊತೆಯಾಗಿದ್ದೀರಾ. ಕೆಲವರು ಉಪವಾಸ ಆಚರಣೆ ಮಾಡಿದ್ದೀರಾ, ಮುಸಲ್ಮಾನರು. ಮತ್ತು ಕೆಲವರು ಉಪವಾಸ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಕೈ ನಿಮ್ಮ ಮುಂದಿರುವ ಹಣ್ಣು ಹಂಪಲುಗಳಿಗೆ ಟಚ್ ಮಾಡೋದಿಲ್ಲ. ಯಾಕೆ? ಇದು ಆಗಿದೆ ರೆಸ್ಪೆಕ್ಟ್, ಗೌರವ. ಇಲ್ಲ, ಮೊನ್ನೆ ನಾನೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಹಿಂದೂ ಸಹೋದರ ಆ ಇಫ್ತಾರ್ ಟೈಮಲ್ಲಿ ಬಂದು ನಿಂತಿದ್ದ. ಅವನೊಂದಿಗೆ ಅವನಿಗೆ ಹಣ್ಣು ಹಂಪಲು ಬೇಕಾದೆಲ್ಲ ಕೊಟ್ಟಾಗಿದೆ. ಆವಾಗ ಅದನ್ನು ಮುಟ್ಟೋದಿಲ್ಲ. ಆವಾಗ ಅವನ ಹತ್ರ ಕೇಳ್ತಾರೆ, ಯಾಕೆ ನೀನು ಮುಟ್ಟೋದಿಲ್ಲ? ಆವಾಗ ಆತ ಹೇಳ್ತಾನೆ, ಭಾಂಗ ಆಗಲಿ ಅಂತ. ಇದಾಗಿದೆ ಪರಸ್ಪರ ನಾವು ಅರಿತುಕೊಂಡ ನಮ್ಮ ಮಂಗಳೂರಿನಿಂದ ಈ ದೇಶಕ್ಕೆ ವಿ ಆರ್ ಒನ್, ವಿ ಆರ್ ಬ್ರದರ್ಸ್, ವಿ ಲಿವ್ ಆ್ಯಸ್ ಒನ್. ಒಂದಾಗಿ ನಮಗೆ ಬದುಕಬಹುದು, ಒಂದಾಗಿ ನಮಗೆ ಸಾಗಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನಾವು ಇಲ್ಲಿಂದ ರವಾನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಸ್ಲಾಮಿನ ಫೋರ್ತ್ ಪಾರ್ಟ್ಸ್ ಆಫ್ ಇಸ್ಲಾಂ, ಈ ಫಾಸ್ಟಿಂಗ್ ಅನ್ನೋದು, ಇದರಲ್ಲಿ ನಮ್ಮ ಭಕ್ತಿಯನ್ನು ತುಂಬಬೇಕು. ಲಾಲಕಂ ತತ್ತಕುನ್. ಇನ್ನು ಇಸ್ಲಾಮಿನ ಪಂಚಸ್ತಂಭ ಇದೆ, ಅದರಲ್ಲಿ ಒಂದು ಬಿಲೀಫ್, ನಂಬಿಕೆ. ನಂಬಿಕೆ ಏನು? ಇಲ್ಲಿ ಸೇರಿದ ಎಲ್ಲರ ಸೃಷ್ಟಿಕರ್ತ, ಕ್ರಿಯೇಟರ್ ಆ್ಯಂಡ್ ಸಸ್ಟೈನರ್ ಇಸ್ ಒನ್, ಒಬ್ಬನೇ ಆಗಿದ್ದಾನೆ ಅನ್ನೋದಾಗಿದೆ. ಒಬ್ಬನೇ ಅನ್ನೋದರ ಮೀನಿಂಗ್ ಏನು? ಇಟ್ ಮೀನ್ ನಾನು ನನ್ನ ಹೃದಯದಲ್ಲಿ ಈ ಎಲ್ಲ ಇಲ್ಲಿ ಸೇರಿದವರನ್ನು ಒಬ್ಬ ಸೃಷ್ಟಿಕರ್ತನ ಸೃಷ್ಟಿ ಅಂತ ಭಾವಿಸಿದ ಮೇಲೆ, ನಂಬಿದ ಮೇಲೆ, ನಂಬಿಕೆ ಇಟ್ಟ ಮೇಲೆ, ಆವಾಗಲೇ ಅಲ್ಲಿ ಬರುತ್ತದೆ ಆಯಂ ನಿಜ ಪರೋಹಿತಿ ಗಣಲಾಲಗು ಚೇತಸಂ. ನಾವೆಲ್ಲ ಬಂದಿ, ವಿ ಆರ್ ಒನ್. ಈ ಸಂದರ್ಭದಲ್ಲಿ ಪ್ರಭಾದಿಯವರ ಒಂದು ಸಂದೇಶವನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. ಅದೇನೆಂದರೆ, ನಾನು ನನ್ನ ಆಚಾರಗಳನ್ನು, ನಂಬಿಕೆಗಳನ್ನು, ಬಿಲೀಫ್ ಆ್ಯಂಡ್ ಆ್ಯಕ್ಟಿವಿಟೀಸ್ ನಾನು ಪರ್ಫಾರ್ಮ್ ಮಾಡುವಾಗಲೇ ಇತರರನ್ನು ಕೂಡ ಸೇರಿಸ್ಕೊಳ್ಬಹುದು, ಜೊತೆಯಾಗಿ ಹೋಗಬಹುದು ಅನ್ನೋದಕ್ಕೆ ಇದೇ ಒಂದು ದರ್ಶನ. ಇದು ವಿಷನ್, ಇದು ಈ ದೇಶದ ರಿಯಾಲಿಟಿ, ಟ್ರೆಡಿಷನ್ ಆ್ಯಂಡ್ ಕಲ್ಚರ್. ಇದು ಬೇರೆ ಯಾವ ದೇಶದಲ್ಲೂ ಕೂಡ ಕಾಣಲು ಸಾಧ್ಯ ಇಲ್ಲ. ಹೀಗೆ ನಾವು ಮುಂದೆ ಮುಂದೆ ಸಾಗುತ್ತಾ ಇದನ್ನು ಗಟ್ಟಿ ಮಾಡಬೇಕಾದಂತಹ ಅವಶ್ಯಕತೆ ಖಂಡಿತ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ವ್ಯಕ್ತಿಗತ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಬ್ದುಲ್ ಕುನ್ನಿಯವರು ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಹೋದ ವರ್ಷ ಕೆ ಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯವರ ಭಾಗ್ಯ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಅವರ ಆವರಣದಲ್ಲಿ ಮಾಡುವಂಥ ಒಂದು ಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಅದೇ ರೀತಿಯಲ್ಲಿ ಇವತ್ತು ಅತ್ಯುತ್ತಮ ರೀತಿಯಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆಯವರು ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನ ವ್ಯಕ್ತಿಗತ ಅಭಿಪ್ರಾಯದಲ್ಲಿ ನಾನು ಅದು ಇದ್ದಷ್ಟು ಕಾಲ ಈ ಕ್ರಮ ನಡೀಬೇಕು, ಅದರಲ್ಲಿ ನಾನು ಯಾವ ರೀತಿಯಲ್ಲಿ ಅದು ನಡೆಸೋದಕ್ಕೆ ಸಹಕಾರ ಬೇಕು ಕೇಳಿದರೆ ಕೂಡ ನಾನು ನಡೆಸ್ತೇನೆ. ಆತ್ಮೀಯತೆಯಾಗಿ ಈ ಸಂಸ್ಕಾರ ನಡೆಯಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂ ಮುಸಲ್ಮಾನು ಕ್ರೈಸ್ತರ ಬಾಂಧವರು ಒಟ್ಟಾಗಿ ಬಾಳುವಂಥ ಒಂದು ಆಶೀರ್ವಾದ ಭಗವಂತನು ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಫ್ತಾರ್ ಕೂಟದಿಂದ ನಮ್ಮ ಈ ದಕ್ಷಿಣ ಕನ್ನಡದ ಎಲ್ಲ ಧರ್ಮಗಳ ಅನುಯಾಯಿಗಳನ್ನು ಇಂದು ನಾವು ಒಟ್ಟುಗೂಡಿಸಿದ್ದೇವೆ. ಜನರಲ್ಲಿ ನಿಜವಾದ ಪ್ರೀತಿ ಬಾಂಧವ್ಯವನ್ನು ಬೆಳೆಸಲು ಸಾಧ್ಯವಿದೆ ಎಂಬುದನ್ನು ಈ ಇಫ್ತಾರ್ ನಮಗೆ ತೋರಿಸಿಕೊಡ್ತಾ ಇದೆ. ಉಪವಾಸ ಮಾಡುವುದು ನಮ್ಮಲ್ಲಿ ಶಿಸ್ತನ್ನು ಬೆಳೆಸ್ತದೆ. ಪ್ರಾರ್ಥನೆ ಮಾಡುವುದು ನಮ್ಮಲ್ಲಿ ದೈವತ್ವವನ್ನು ಬೆಳೆಸ್ತದೆ. ಸಂಗತಿಗಳು ಒಟ್ಟಿಗೆ ಇದ್ದಾಗ ನಾವು ನಿಜವಾದ ಮಾನವರು ಆಗಿ ಇತರೊಡನೆ ತುಂಬ ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಒಂದು ಉತ್ತಮ ಜೀವನ ನಡೆಸಲು ಇಂಥ ಒಂದು ಸಂಭ್ರಮ ನಮಗೆ ಅನುವು ಮಾಡಿಕೊಟ್ಟಿದೆ. ಒಂದೆರಡು ದಿವಸಗಳ ಹಿಂದೆ ಯುನೈಟೆಡ್ ನೇಷನ್ಸ್ ಒಂದು ದೊಡ್ಡ ರೆಸೊಲ್ಯೂಷನ್ ಮಾಡಿತು. ಅದೇನೆಂದರೆ ಇಸ್ರಾಯೇಲ್ ಮತ್ತು ಗಾಜಾ, ಹಮಾಸ್ ಇದರ ನಡುವೆ ಶಾಂತಿ ಒಪ್ಪಂದ ಆಗಬೇಕು. ಕೂಡಲೇ ಯುದ್ಧವನ್ನು ಬಿಟ್ಟು ಶಾಂತಿಯ ಕಡೆಗೆ ಅವರು ಪ್ರಯತ್ನ ಮಾಡಬೇಕೆಂಬ ದೊಡ್ಡ ಒಂದು ಕರೆ ಕೊಟ್ಟಿದ್ದಾರೆ. ಅವರು ಕರೆ ಕೊಟ್ಟಂತೆ ನಮ್ಮ ಈ ಜಗತ್ತಿನಲ್ಲಿ ಇಸ್ರಾಯೇಲ್, ಹಮಾಸ್, ಗಾಜಾ ಹಾಗೂ ಎಲ್ಲ ಊರುಗಳಲ್ಲಿ ಶಾಂತಿ ಸ್ಥಾಪನೆಯಾಗಲಿ, ನೆಲೆಸಲಿ ಅಂತ ಹೇಳಿ ನಮ್ಮದು ಆರೈಕೆ. ಪರಸ್ಪರ ಒಬ್ಬರನ್ನು ಗೌರವಿಸುವುದು, ಪ್ರೀತಿಸುವುದು ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳೋದು ಅಂತ ನಾವು ಮಾತ್ರ ತಿಳ್ಕೊಂಡಿದ್ವಿ. ಆದರೆ ಒಬ್ಬರನ್ನೊಬ್ಬರನ್ನು ಅರಿತುಕೊಂಡು ಮತ್ತೊಬ್ಬರಿಗೆ ಗೌರವ ಕೊಡುವ, ಇನ್ನೊಬ್ಬರ ಹೊಣೆಗಾರಿಕೆಯನ್ನು ನಾವು ಶೋಲ್ಡರ್ ಮಾಡುವ ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನು ಇಫ್ತಾರ್ ಪಾರ್ಟಿ ಕೊಡ್ತದೆ.